Sina, see you now make it ಹಾಯ್ ಗೈಸ್ ವೆಲ್ಕಮ್ ಟು ಇನ್ ಎಸ್ ಕ್ರಿಷನ್ ಸವನ್ ಯೂಟ್ಯೂಬ್ ಚಾನಲ್ ಗೈಸ್ ನನ್ನ ಸಾಗರಿತ್ ಸಿಲ್ಗೌಡ ಗೈಸ್ ವಿಡಿಯೋಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ನೀವು ಇವು ನೋಡಿದ್ದೀರಲ್ವಾ ಈ ರೀತಿ ಒಂದು ಟ್ರೆಂಡಿಂಗ್ ಸ್ಟಡಸ್ ವಿಡೋಣ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನಂತ ಕಂಪ್ಲೋಡ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬಲ್ಬಟನ್ನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗಗಸ್ ನಿಮಗೆ ಅಲ್ಲಿ ಬೀಟ್ ಮಾರ್ಕ್ ಮತ್ತೆ ಶಿಕ್ ಎಫೆಕ್ಟ್ ಎರಡೂ ಕೂಡ ಕೊಟ್ಟಿರ್ತೀನಿ ಫಸ್ಟ್ ನೀವು ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಬೇಕಾಗತ್ತೆ ಈ ಒಂದು ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿದ್ರಿ ಅಂತಂದರೆ ಇಲ್ಲಿ ಒಂದು ವಿಡಿಯೋ ಲೇಯರ್ ಇರುತ್ತೆ ಸಿಕ್ಸ್ಟೀನ್ ಸೆಕೆಂಡ್ ವರ್ಗು ಮತ್ತು ಲಿರಿಕ್ಸ್ ಕೂಡ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನಿಲ್ಸ್ಕೊಳ್ಳಿ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮೀಡಿಯಮಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ಯಾವ ಫೋಲ್ಡರಲ್ಲಿ ಯಾವ ಫೋಟೋ ಇದೆಯೋ ನಿಮ್ಗೆ ಬೇಕಾಗಿದ್ದು ಆ ಫೋಲ್ಡ್ರನ್ನ ಓಪನ್ ಮಾಡ್ಕೊ ಫೋಟೋ ಸೆಲೆಕ್ಟ್ ಮಾಡಿ ಟಾಪಲ್ಲಿ ಇರ್ತ ಡೋಟಿಲ್ ಕ್ಲಿಕ್ ಮಾಡಿ ಫಿಲ್ ಕಂಪೋಷನರಿ ಅಂತ ಇರುತ್ತೆ ಫಿಫ್ತ್ ಆಪ್ಷನು ಅಲ್ಲಿ ಟ್ಯಾಪ್ ಮಾಡಿ ರೇಷೆಗೆ ಫಿಲ್ ಆಗುತ್ತೆ ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಬಿಟ್ ಹತ್ರ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಫೋಟೋ ಎಕ್ಸ್ಟೆಂಡ್ ಆಗುತ್ತೆ ಬಿಟ್ಟು ಬಿಟ್ ಒಂದು ಬಿಟ್ಟಿಂದ ಇನ್ನೊಂದು ಬಿಟ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ ನಂತರ ಅದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಲೈಟ್ ಮೇಲೆ ಟ್ಯಾಪ್ ಪ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಬ್ಲಾಕ್ ಕಲರ್ಗೆ ಇದು ಪರ್ಫೆಕ್ಟ್ ಆಗಿ ಏನಾಗುತ್ತೆ ಅಂದರೆ ಪಿಕ್ಚರು ಮರ್ಜ್ ಆಗುತ್ತೆ ವೈಟ್ ಕಲರ್ನಲ್ಲಿ ಕಾಣಿಸೋದಿಲ್ಲ ಸ್ಕ್ರೀನ್ ಅಪ್ಲೈ ಮಾಡೋದು ಅಂತ ಬ್ಲಾಕ್ ಕಲರಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ನಮಗೆ ಕಾಣಿಸುತ್ತೆ ಇಲ್ಲಿ ಬೀಟ್ ಮಾರ್ಕ್ ಇರುತ್ತಲ್ಲ ಫೋರ್ ಸೆಕೆಂಡ್ಗೆ ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಮೇಲೆ ಟ್ಯಾಪ್ ಮಾಡಿ ಫೋಟೋ ಸೆಲೆಕ್ಟ್ ಮಾಡಿ ಸೇಮ್ ಥರ ಡೊಟಿಡಿನಲ್ಲಿ ಕ್ಲಿಕ್ ಮಾಡಿ ಫುಲ್ ಕಂಪೋಷ್ನರ್ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಬೀಟ್ ಮಾರ್ಕ್ ಹತ್ರ ನಿಲ್ಸ್ಕೊಳ್ಳಿ ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಎಕ್ಸ್ಟೆಂಡ್ ಆಗುತ್ತೆ ನಂತರ ಅದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಸ್ಕ್ರೀನ್ ಅಂತ ಇರುತ್ತೆ ನೋಡಿ ಲೈಟ್ ಮೇಲೆ ಟ್ಯಾಪ್ ಮಾಡ್ಕೊಂಡು ಸ್ಕ್ರೀನ್ ಅನ್ನು ಅಪ್ಲೈ ಮಾಡಿ ಕರೆಕ್ಟಾಗಿ ಏನಾಗುತ್ತೆ ಅಂದರೆ ಮರ್ಜಾಗುತ್ತೆ ನಮಗೆ ಪಿಕ್ಚರ್ ಎಫೆಕ್ಟ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಮಗೆ ಶೋ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಸೇಮ್ ಕಂಪ್ಲೀಟ್ ಎಂಡ್ವರ್ಗು ಕೂಡ ನೀವೇನು ಮಾಡಬೇಕಾಗುತ್ತೆ ಅಂದರೆ ಬಿ ಟು ಬಿಟ್ಟು ಬಿಟ್ ಹತ್ರ ನಿಲ್ಸ್ಕೊಬೇಕು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಫೋಟೋ ಮೇಲೆ ಸೆಲೆಕ್ಟ್ ಮಾಡ್ಕೊಬೇಕು ತ್ರಿ ಡೋ ಟಿ ಕ್ಲಿಕ್ ಮಾಡಿ ಫುಲ್ ಕಂಪೋಸಿಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕು ನೆಕ್ಸ್ಟ್ ಬಿಟ್ ಮಾರ್ಕ್ ಹತ್ರ ನಿಲ್ಸ್ಕೊಬೇಕು ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕು ಎಕ್ಸ್ಟೆಂಡ್ ಆಗುತ್ತೆ ಇದೇ ರೀತಿ ಎಷ್ಟು ಫೋಟೋಸ್ ಆ್ಯಡ್ ಮಾಡಬೇಕು ಅಷ್ಟು ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಬಿ ಟು ಬಿಟ್ಟು ಒಂದು ಫೈವ್ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಬೇಕು ಫೈವ್ ಪಿಕ್ಚರ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ನಂತರ ಬ್ಯಾಕಿಗೆ ಬನ್ನಿ ಶೇಕ್ ಎಫೆಕ್ಟ್ ಅಲ್ಲಿ ನಿಮಗೆ ಲಿರಿಕ್ಸ್ ಇರುತ್ತೆ ಜಸ್ಟ್ ಇಲ್ಲಿ ಲೇಯರ್ ಆಪ್ಷನ್ ಇರುತ್ತೆ ನೋಡಿ ಪ್ಲಸ್ ಮಾರ್ಕು ಎಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಲೇಯರ್ ಸೆಲೆಕ್ಟ್ ಆಗುತ್ತೆ ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಕಾಪಿ ಸಿಕ್ಸ್ ಲೇಯರ್ ಅಂತ ಇರುತ್ತೆ ಕಾಪಿ ಸಿಕ್ಸ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಪಿ ಆಗುತ್ತೆ ಕಾಪಿ ಆಗಿದ ನಂತರ ನೆಕ್ಸ್ಟ್ ಇಲ್ಲಿ ಬ್ಯಾಕಿಗೆ ಬನ್ನಿ ಬಿಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಬಿಟ್ ಮಾರ್ಕ್ ನ ಓಪನ್ ಮಾಡ್ಕೊಂಡು ಸ್ಟಡಿಂಗ್ ಸ್ಕೂಲ್ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಸಿಕ್ಸ್ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಲಿರಿಕ್ಸ್ ಆ್ಯಡ್ ಆಗುತ್ತೆ ವೀಡಿಯೋ ಪ್ಲೇ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗ ಏನಾಗ್ತಿರುತ್ತೆ ಅಂದರೆ ಈ ನಮಗೆ ಇಲ್ಲಿ ಕ್ರಿಯೇಟ್ ಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಸ್ಟೆಪ್ಸ್ ಒಂದು ಸ್ಟೆಪ್ಸ್ನಾದ್ರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವೀಡನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ಇವಾಗ ನಿಮಗೆ ತಿಳ್ಸ್ಕೊಡೋ ಸಿಂಪಲ್ ಟ್ರಿಕ್ ಏನಾದರೂ ನಮಗೆ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್